ಯಾವುದಾದ್ರೂ ಒಂದು ತಾರ್ಕಿಕವಾಗಿರ್ತಕ್ಕಂಥ ವಿಷಯಗಳನ್ನು ಇಟ್ಕೊಂಡು ತಾರ್ಕಿಕ ಚರ್ಚೆಗೆ ಬನ್ನಿ ಅಂತೇಳಿ ನಾವು ಮನವಿ ಮಾಡ್ತೇವೆ. ಈ ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಜನರ ಮುಂದೆ ಹೋಗಿ ನೀವು ರಾಜಕೀಯವಾಗಿ ಬೆತ್ತಲೆ ಆಗ್ತಾ ಇದ್ದೀರಿ ಅಷ್ಟೇ. ಸರ್, ಅವ್ರು ಹೇಳ್ತಿರೋದು ಬಿಜೆಪಿಗೆ ವಿರೋಧ ಇರುವ ಮತಗಳನ್ನು ಡಿಲೀಟ್ ಮಾಡಿದ್ದಾರೆ ಅಂತ. ಅವರು ಉತ್ಪ್ರೇಕ್ಷೆ ಮಾಡ್ಕೊಂಡು ಮಾಡಿದ್ದಾರೆ. ತನಿಖೆ ಆಗಬೇಕಲ್ಲ, ತನಿಖೆ ಆದಮೇಲೆ ತಾನೇ ಗೊತ್ತಾಗೋದದು. ತನಿಖೆ ಆಗಲಿ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನೆನ್ನೆನೇ ಹೇಳಿದ್ದಾರೆ, ಸಂಬಂಧಪಟ್ಟಂಥ ಒಂದು ಏಜೆನ್ಸೀಸ್ ಮುಖಾಂತರ ಈಗಾಗಲೇ ಎ ಜಿ ಅವರಿಗೆ ಇದು ಲೀಗಲ್ ಒಪಿನಿಯನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಆ ಲೀಗಲ್ ಒಪಿನಿಯನ್ ಏನು ಬರುತ್ತೆ ನೋಡೋಣ, 2-3 ದಿವಸದಲ್ಲಿ ಅದರಂತೆ ಸರ್ಕಾರ ನೀಡುತ್ತೆ. ಸರ್ಕಾರ ಯಾವುದನ್ನು ಮುಚ್ಚಿಟ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ಮತ್ತು ಈ ರೀತಿಯಲ್ಲಿ ರಾಜಕೀಯ ಹುನ್ನಾರ ಮಾಡುವಂಥದ್ದು ಬಿಜೆಪಿ ಪಕ್ಷದ ಇತಿಹಾಸದಲ್ಲೇ ಇಲ್ಲ. ಸರ್, ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡದೆ ಕಾಂಗ್ರೆಸ್ ಅವರು ಈ ರೀತಿ ವಿಚಾರಗಳನ್ನು ಯಾಕೆ ಎತ್ತಾರೆ? ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಅವ್ರು ನೋಡ್ತಾ ಇದ್ದಾರೆ. ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳು, ನೀರಾವರಿ, ಮೊನ್ನೆ ಜಿಮ್ ನೋಡಿ, 9.5 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ರಾಜ್ಯಕ್ಕೆ ಬರ್ತಾ ಇದೆ. ಯಾವುದರಲ್ಲಿ ಅವ್ರು ಮಾತಾಡೋಂಗಿದೆ? ಯಾವುದೂ ಕಾರಣ ಇಲ್ಲ, ಯಾವುದೂ ಸ್ಪಷ್ಟ ವಿಷಯ ಇಲ್ಲ. ಹಾಗಾಗಿ ಈ ರೀತಿಯಲ್ಲಿ ಕ್ಷುಲ್ಲಕ ಒಂದು ವಿಷಯಗಳನ್ನು ಇಟ್ಕೊಂಡು ಜನರ ಮುಂದೆ ಬರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ನವರಿಗೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂಗೆ ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಳ್ಳೋಂಥದ್ದು, ಸುಳ್ಳು ಆಪಾದನೆಗಳು ಮಾಡುವಂಥದ್ದು ಕರಗತ ಮಾಡಿಕೊಂಡಂಗೆ ಕಾಣ್ತದೆ ನನಗೆ. ಇವತ್ತು ಇವ್ರು ಹೇಳೋದು ಸತ್ಯ ಆದರೆ 130 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರಲ್ಲ ಹಿಂದಿನ ಕಾಂಗ್ರೆಸ್ ಸರ್ಕಾರ, ಕಾಂತರಾಜ್ರವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಜಾತಿಯನ್ನು ಎಲ್ಲ ಕೂಡ ಏನು ಸೆನ್ಸಸ್ಸನ್ನು ಮಾಡಬೇಕು ಎಲ್ಲ ಮಾಡಿದರು. ಅದು ಕೇವಲ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂಥವರಿಗೆ ಮಾಹಿತಿಯನ್ನು ಅವರು ಶೇರ್ ಮಾಡಲಿಲ್ವಾ? ಅಧಿಕೃತವಾಗಿ ಆ ರಿಪೋರ್ಟನ್ನೇ ಹೊರಗಡೆ ತರಲಿಲ್ಲ, ಇಲ್ಲಿವರೆಗೂ ಕೂಡ ತಂದ್ರೆ ಹೊರಗಡೆ ರಿಪೋರ್ಟು, ಆ ರಿಪೋರ್ಟ್ ಎಲ್ಲ ಕೂಡ ಶೇರ್ ಆಗಿಲ್ವಾ? ನಾನು ವಾಟ್ಸಪ್ಪಲ್ಲಿ ಎಲ್ಲ ಕಳಿಸ್ಕೊಡ್ಲ ನಿಮಗೆ. ಇದ್ರ ಹೊಣೆಗಾರಿಕೆ ಅವರು ಹೊರ್ತಾರ? 130 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಸರ್ಕಾರದ ಖಜಾನೆಯಿಂದ ಜಾತಿ ಸಮೀಕರಣ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ಸಮೀಕ್ಷೆಗಳನ್ನು ಮಾಡಿಸಿ ಕಾಂತರಾಜ್ರವರ ಅಧ್ಯಕ್ಷತೆಯಲ್ಲಿ ಅದನ್ನು ಅಧಿಕೃತವಾಗಿ ಅದನ್ನು ಸ್ವೀಕಾರ ಕೂಡ ಮಾಡಲಿಲ್ಲ. ಆದರೆ ಗೌಪ್ಯವಾಗಿ ಅವ್ರಿಗೆ ಬೇಕಾದಂಥ ಕ್ಯಾಂಡಿಡೇಟ್ಸ್ಗೆ ಎಲ್ಲ ಜಿಲ್ಲೆಗಳಲ್ಲಿ ಈ ಮಾಹಿತಿಯನ್ನು ಅವರು ಸೋರಿಕೆ ಮಾಡಿಲ್ವ? ಮತ್ತು ಈ ಎನ್ ಜಿ ಒ ಕೊಡುವಂಥದ್ದು ಎಲೆಕ್ಷನ್ ಕಮಿಷನ್ನು ಥ್ರೂ ರೆಸ್ಪೆಕ್ಟಿವ್ ಸಿ ಎಮ್ ಸಿಸ್ ಇರ್ಬೋದು, ಪಾಲಿಕೆಗಳಿರ್ಬೋದು, ನಗರ ಪಾಲಿಕೆಗಳಿರ್ಬೋದು, ಇದು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅಫ್ಕೋರ್ಸ್ ಯಾವ ಸಂಸ್ಥೆಯವರು ಇದನ್ನು ಮಾಡ್ತಾ ಇದ್ದಾರೆ ಇದು ಕಾನೂನಿನ ಪರಿಮಿತಿಯಲ್ಲೇನೆ. ಏನು ಪಾಲಿಕೆಗಳಿರ್ಬೋದು ಅಥವಾ ಚುನಾವಣಾ ಅಧಿಕಾರಿಗಳು ನೀಡಿದಂಥ ಸ್ಪಷ್ಟವಾಗಿರ್ತಕ್ಕಂಥ ಮಾರ್ಗಸೂಚಿಯನ್ನು ಅವರು ಪಾಲಿಸಬೇಕು. ಪಾಲಿಸದೇ ಇದ್ದರೆ ಒಂದಾನೊಂದು ವೇಳೆ ಆ ಸಂಸ್ಥೆ ಮೇಲೆ ಖಂಡಿತವಾಗಿಯೂ ಕೂಡ ಕಾನೂನು ಕ್ರಮ ಆಗ್ತದೆ. ಇದನ್ನು ಬಹಳ ಸರಳವಾಗಿ ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಂಥದ್ದಕ್ಕೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂದ್ರೆ ಮುಖ್ಯಮಂತ್ರಿಗಳು ಈ ಏಜೆನ್ಸಿ ಕೊಡಿ ಅಂತ ಹೇಳಿದ್ದಾರ? ಮತ್ತು ಇವರು ಎಸ್ ಅಲ್ಲಿ ರಾಜೀನಾಮೆ ಕೊಡಬೇಕಾಗಿತ್ತು. ಮತ್ತು ವಿರೋಧ ಪಕ್ಷದವರು ನೀವು ಮಾಡಿರೋ ಈ ಕೆಲಸಕ್ಕೆ ಸೋರಿಕೆ ಮಾಡಿದ್ದೀರಲ್ಲ, ಇದು ಅದಕ್ಕಿಂತ ಅಫೆನ್ಸು.